ವೀರ್ ವೀರ್ ವೀರ್, ನಾನು ಈ ವೀರ್ನ ಹೇಗ್ ಮುಗಿಸ್ಲಿ? ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಬಾಸ್, ನೀವ್ ಅವನ್ನ ಮುಗಿಸ್ತೀರಿ ಅಂದ್ಬಿಟ್ಟು ನೀವೇ ನಿಮ್ನ ಮುಗಿಸ್ಕೊಳ್ಬೇಡಿ. ಶಟ್ ಅಪ್. ನೀ ನನ್ ಕಡೆನೋ ಅಥವಾ ಅವನ್ ಕಡೆನೋ, ಅದ್ಯಾವ್ದೋ UFO ಇರ್ಬೇಕು. ಬೇಗ ಬನ್ನಿ. ನಡೀರಿ. ಈ ಏಲಿಯನ್ಗಂತೂ ಪ್ರಜ್ಞೆ ಇಲ್ಲ. ಈ ಡೈಮಂಡ್ ಹೇಗಿದೆ? ಡೈಮಂಡ್ ಈ ಸ್ಪೇಸ್ ಶಿಪ್ಗೆ ಪವರ್ ಕೊಡುತ್ತೆ. ಇದು ಎಲ್ಲಿವರೆಗೂ ನನ್ನ ಹತ್ರ ಇರುತ್ತೋ, ನಾವ್ ಈ ಸ್ಟಾರ್ ಏಲಿಯನ್ನ ನಮ್ಮ ಕೆಲ್ಸಕ್ಕೆ ಬಳಸ್ಕೋಬಹುದು. ಇದನ್ನ ಬಳಸ್ಕೊಂಡು ನಾನು ವೀರ್ ಕಥೆನ ಮುಗಿಸ್ಬಿಡ್ತೀನಿ. ಬಾಸ್, ಬಾಸ್, ಜ್ಞಾನಕ್ಕೆ ಸ್ಟಾರ್ ಬಂತು ಅಂದ್ರೆ ಏಲಿಯನ್ ಸ್ಟಾರ್ಗೆ ಜ್ಞಾನ ಬಂತು ಬಾಸ್. ಏನ್ ಹುಚ್ಚಿನ ರೀತಿ ಮಾತಾಡ್ತಾ ಇದೀಯಾ? ಹಲೋ, ನಿನಗೆ ನಾವು ಮಾತಾಡುವಂತ ಭಾಷೆ ಅರ್ಥ ಆಗುತ್ತಾ? ಇದೇನ್ ಹೇಳ್ತಾ ಇದೆ? ಅದು ಇದನ್ನೇ ಹೇಳ್ತಿದೆ ಬಾಸ್. ನನ್ ಸ್ಪೇಸ್ ಶಿಪ್ ಆಕ್ಸಿಡೆಂಟ್ ಆಗೋಗಿದೆ, ಮತ್ತೆ ನನ್ನ ಪವರ್ ಡೈಮಂಡ್, ಅಯ್ಯೋ ನನ್ನ ಪವರ್ ಡೈಮಂಡ್ ಎಲ್ಲಿದೆ? ಆ ವೀರ್ ಅನ್ನುವಂತ ಒಬ್ಬ ಕೆಟ್ಟ ಹುಡುಗ ತೆಗೆದುಕೊಂಡು ಹೋಗಿದ್ದಾನೆ. ನಾವು ಅವನ ಹತ್ರ ತುಂಬಾ ಬೇಡ್ಕೊಂಡ್ವಿ ಈ ಪವರ್ ಡೈಮಂಡ್ ನ ತಗೊಂಡು ಹೋಗ್ಬೇಡ ಅಂತ, ಮತ್ತದು ನಿಮ್ದು ಅಂತ ಹೇಳಿದ್ವಿ, ಅವನು ಕೇಳಲೇ ಇಲ್ಲ ನಮ್ಮ ಮಾತು. ಅದಿಲ್ಲ ಅಂದ್ರೆ ನನ್ ಶಿಪ್ ಓಡೋದಿಲ್ಲ, ಮತ್ತೆ ನಾನ್ ವಾಪಸ್ ಹೇಗೋಗೋದು? ನೀವು ವೀರ್ ಕಥೆನ ಮುಗಿಸ್ಬೇಕಾಗತ್ತೆ. ಅವನ್ನ ಮುಗಿಸಿದ್ರೆ ತಾನೇ ನಿಮ್ಗೆ ಆ ಡೈಮಂಡ್ ಸಿಗೋದು. ವೀರ್ ತುಂಬಾ ಕೆಟ್ಟವನು ಮತ್ತು ಹಾಳಾದವನು, ಅವನಿಂದ ನೀವು ಹುಷಾರಾಗಿರ್ಬೇಕಾಗತ್ತೆ. ವೀರ್ ಎಲ್ಲಿದ್ದಾರೆ? ನಾನು ಅವನ ಜೊತೆ ಹೊಡೆದಾಡ್ತೀನಿ. ನೀವು ಒಂದ್ ನಿಮಿಷ ಹೊರಗಡೆಗೆ ಹೋಗಿ, ನಾನು ಯುದ್ಧ ಮಾಡೋದಕ್ಕೆ ತಯಾರಿ ಮಾಡ್ಕೋಬೇಕು. ಯಾರು ನೀನು? ಇಲ್ಲೇನ್ ಮಾಡ್ತಿದ್ಯಾ? ಇವನೇ ಆ ವೀರ್, ಇವನ್ನ ಮುಗಿಸ್ಬಿಡು ನೀನು. ನಾನು ಹೋಗ್ತೀನಿ ವೀರ್ನ ಸಹಾಯಕ್ಕೋಸ್ಕರ. ತಾತ, ತಾತ, ಬೇಗ ನಡೀರಿ ತಾತ. ರೋಬೋ ಬಾಯ್ ಸೂಟ್ ಆನ್. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ? ಇಷ್ಟೊಂದು ಸ್ಟಾರ್ಗಳಿದೆ, ಎಷ್ಟು ಸುಂದರವಾಗಿದೆ ಅಲ್ವಾ? Thank you.
ಇದು ಸ್ಟಾರ್ ಏಲಿಯನ್ನು, ಏಲಿಯನ್ದು ಸ್ಪೇಸ್ಶಿಪ್ ಕೂಡ ಇರುತ್ತೆ. ಅಲ್ಲೋಗ್ ನೋಡೋಣಪ್ಪ, ಅವಾಗ ಗೊತ್ತಾಗುತ್ತೆ ಇವನ್ ಯಾಕೆ ಹೊಡೆದಾಡ್ತಿದ್ದಾನೆ ಮತ್ತೆ ಏನ್ ಬೇಕು ಅಂತ. ವೀರ್ ಇವತ್ ಉಳಿಯೋಕ್ ಸಾಧ್ಯನೇ ಇಲ್ಲ. ನಾನು ಪೂರ್ತಿ ಜಗತ್ತನ್ನೇ ಆಳುವಂತಾಗುತ್ತೇನೆ, ಮತ್ತು ಈ ಸ್ಟಾರೇ ನನ್ನ ಪವರ್ ಆಗುತ್ತೆ. ಇದೇ ನನ್ನ ಪವರ್ ಆಗುತ್ತೆ. ಅನ್ಸುತ್ತೆ ಏಲಿಯನ್ ಸ್ಪೇಸ್ ಶಿಪ್ ಅದ್ರ ಒಳಗಡೆ ಹೋದ್ರೆ ಇದ್ರ ಬಗ್ಗೆ ಏನಾದ್ರೂ ಗೊತ್ತಾಗುತ್ತೆ. ಎಮಿಲಿ, ನಮ್ಮ ಒಳಗಡೆ ನೋ ಸ್ಟಾರ್ ಪವರ್ ಬಂದಿದೆ, ಬಾ ವೀರ್ಗೆ ಸಹಾಯ ಮಾಡೋಣ. ಎಮ್ಲಿ ತಾತ, ಈಗ ನಿಮ್ಮಿಬ್ರಿಗೆ ಏನಾಗಿದೆ? ನಾವು ಸ್ಟಾರ್ ಪವರ್ ಎತ್ಕೊಂಡ್ ಬಂದಿದೀವಿ, ನಡಿ ಫೈಟ್ ಮಾಡೋಣ. ನನ್ ಸ್ಟಾರ್ ಪವರ್ಸ್ ನಾ ತಗೊಂಡ್ ಬಂದಿದ್ದೀರಾ, ಆದ್ರೆ ನೀವ್ ಯಾರು ಉಳಿಯೋದಿಲ್ಲ. ಇಲ್ಲ, ನನ್ ಸ್ಟಾರ್ ಪವರ್ ಕಡಿಮೆ ಆಗೋಯ್ತು. ಫೈಟ್ ಮಾಡ್ತಾನೆ ಇದೀವಿ, ಆದ್ರೆ ನಮ್ ಯಾರಿಗೂ ಗೊತ್ತಿಲ್ಲ ನೀನ್ ಯಾಕೆ ನಮ್ಮಿಂದ ಬಿದ್ದಿದ್ಯಾ ಅಂತ. ನೀನ್ ಏಲಿಯನ್ನು, ಮ್ಯಾಟ್ಮ್ಯಾಕ್ಸ್ ನ ಸೇವಕ ಅಲ್ಲ. ಜಗಳ ಆಡಲ್ಲ ಅಂತ ಪ್ರಮಾಣ ಮಾಡು, ನಾನು ಈಗ್ಲೇ ನಿನ್ನ ಮೇಲೆತ್ತೀನಿ. ನಾವು ಕೂತ್ಕೊಂಡು ಮಾತಾಡೋಣ ಸರಿನಾ? ನಿನ್ನ ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡ್ತೀವಿ. ನೀವೆಲ್ಲ ಒಳ್ಳೆ ಜನ ಅಂತ ಕಾಣುತ್ತೆ, ಆದ್ರೆ ನನ್ ಪವರ್ ಡೈಮಂಡ್ ನ ಯಾಕೆ ತಗೊಂಡು ಹೋಗಿದ್ದೀರಾ? ಅದನ್ನ ವಾಪಸ್ ಕೊಟ್ಬಿಡಿ, ನಾನ್ ಹೋಗ್ಬಿಡ್ತೀನಿ. ಅದಿಲ್ಲ ಅಂದ್ರೆ ನನ್ ಸ್ಪೇಸ್ ಶಿಪ್ ಆನ್ ಆಗೋದಿಲ್ಲ. ಪವರ್ ಡೈಮಂಡ್? ಯಾವ ಪವರ್ ಡೈಮಂಡ್? ನನ್ನ ಹತ್ರ ಆತರ ಯಾವ್ದು ಇಲ್ವಲ್ಲ. ಗ್ರೀನ್ ಕಲರ್ದು ಸ್ಟಾರ್ ಪವರ್ ಡೈಮಂಡು, ಅದೇ ನೀನ್ ತಗೊಂಡಿದ್ಯಲ್ಲ ಅದು. ಮತ್ತೆ ನೀವೆಲ್ಲ ಸೇರ್ಕೊಂಡು ನನ್ಗೆ ಹೊಡಿತಾ ಇದ್ದೀರಾ ಬೇರೆ? ಇಲ್ಲ ಇಲ್ಲ, ನಾವೇನ್ ಹಾಗ್ ಮಾಡೇ ಇಲ್ವಲ್ಲ. ನನ್ಗೆ ಮ್ಯಾಡ್ ಮ್ಯಾಕ್ಸ್ ಹೇಳ್ದ ನಿಮ್ಮ ಹತ್ರ ಇದೆ ಡೈಮಂಡು ಅಂತ. ಅದಕ್ಕೋಸ್ಕರ ನೀನ್ ನನಗ ಹೊಡಿತಿದ್ಯಾ? ಅವನು ನಿನ್ನ ಹತ್ರ ಸುಳ್ಳು ಹೇಳಿದಾನೆ. ನನ್ನ ಹತ್ರ ನಿನ್ನ ಡೈಮಂಡ್ ಇಲ್ಲ, ಖಂಡಿತವಾಗ್ಲೂ ಅದು ಮ್ಯಾಡ್ ಮ್ಯಾಕ್ಸ್ ನ ಹತ್ರ ಇರುತ್ತೆ. ಅಯ್ಯೋ, ಈಗ ನನ್ನ ಹತ್ರ ಅಷ್ಟೊಂದ್ ಪವರ್ ಬೇರೆ ಇಲ್ಲ, ನಾನ್ ಯಾರ ಹತ್ರನು ಹೊಡೆದಾಡಕ್ ಆಗಲ್ಲ. ಗೆಳೆಯ, ನಿನ್ನ ಡೈಮಂಡ್ ನ ನಾನ್ ತಕ್ಕೊಳ್ತೀನಿ. ಬನ್ನಿ, ಸ್ಪೇಸ್ ಶಿಪ್ ನ ತೆಗೆದುಕೊಂಡು ಎಲ್ಲಾದ್ರೂ ಮುಚ್ಚಾಕ್ಬಿಡೋಣ. ವೀರ್, ಅಲ್ಲೋಡು ನನ್ ಸ್ಟಾರ್ ಡೈಮಂಡ್ ಮ್ಯಾಡ್ ಮ್ಯಾಕ್ಸ್ ಕೈಯಲ್ಲೇ ಇದೆ. ನೀನ್ ಸರಿಯಾಗಿ ಹೇಳಿದೆ ಮ್ಯಾಡ್ ಮ್ಯಾಕ್ಸ್, ಸ್ಟಾರ್ ಏಲಿಯನ್ ಆ ಡೈಮಂಡ್ ಕೊಟ್ಬಿಡು. ಟ್ವಿಂಕಲ್ ಟ್ವಿಂಕಲ್ ಮೈ ಲಿಟ್ಲ್ ಸ್ಟಾರ್, ಐ ಹ್ಯಾವ್ ಡೈಮಂಡ್ ಪವರ್. ಅಬೌ ದ ವರ್ಲ್ಡ್ ಸೋ ಹೈ, ನಾವ್ ಯು ವಿಲ್ ಫ್ಲೈ ಇನ್ ದ ಸ್ಕೈ. ನನ್ನನ್ನು ಕರ್ಕೊಂಡು ಹೋಗಿ ಬಾಸ್. ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ.
ನಾನ್ ನಿಮ್ ಜೊತೆ ಎಲ್ಲ ಹೊಡೆದಾಡಿದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ಬಾಯ್, ಮತ್ತೆ ಸಿಗೋಣ. ಬಾಯ್.